ನಮಸ್ಕಾರ, ಸುದ್ದಿ ಮಧ್ಯಾಹ್ನಕ್ಕೆ ಸ್ವಾಗತ. ನಾನು ಸ್ಮಿತಾ. ಇಂದು ಗುಂಡ್ಲುಪೇಟೆಯಲ್ಲಿ ದಕ್ಷಿಣ ಪದವೀಧರ ಕ್ಷೇತ್ರದ ಚುನಾವಣೆ ಆರಂಭವಾಗಿದೆ. ಈ ಕುರಿತಾದ ಒಂದು ಬ್ರೇಕಿಂಗ್ ಇದೆ ನೋಡಿ. ನಿರಂಜನ್ ಕುಮಾರ್ ಮತದಾನ ಇದೀಗ ಆರಂಭವಾಗಿದೆ. ದಕ್ಷಿಣ ಪದವೀಧರ ಕ್ಷೇತ್ರದ ಚುನಾವಣೆ ನಡೀತಾ ಇದೆ. ಗುಂಡ್ಲುಪೇಟೆಯಲ್ಲಿ ವಿಧಾನ ಪರಿಷತ್ ದಕ್ಷಿಣ ಪದವೀಧರ ಕ್ಷೇತ್ರದ ಚುನಾವಣೆ ಇಂದು ಬೆಳಗ್ಗೆ 8 ಗಂಟೆಯಿಂದ ಆರಂಭವಾಗಿದೆ. ಚುನಾವಣೆಗೆ ಬೆಳಗ್ಗೆಯಿಂದ ಮತದಾನ ಪ್ರಾರಂಭವಾಗಿದೆ. ತಹಶೀಲ್ದಾರ್ ಕಚೇರಿಯ ಮತಗಟ್ಟೆಯಲ್ಲಿ ಮತದಾನ ಆರಂಭವಾಗಿದೆ. ಬಹಳ ಬಿರುಸಿನಿಂದ ನಡೀತಾ ಇದೆ ಮತದಾನ. ಬಿಜೆಪಿ ಮೈ ವಿ ರವಿಶಂಕರ್, ಕಾಂಗ್ರೆಸ್ನ ಮಧುಜಿ ಮುದ್ದೇಗೌಡ ನಡುವೆ ಬಿಗ್ ಫೈಟ್ ನಡೀತಾ ಇದೆ. ಈ ಒಂದು ಮತದಾನ ದಕ್ಷಿಣ ಪದವೀಧರ ಕ್ಷೇತ್ರದ ಚುನಾವಣೆ ಇವತ್ತು ನಡೀತಾ ಇದೆ. ಬೆಳಗ್ಗೆಯಿಂದ ಆರಂಭವಾದ ಚುನಾವಣೆ ಮತದಾನ ಕೂಡ ಆರಂಭವಾಗಿದೆ. ಬಿಜೆಪಿ ಮೈ ವಿ ರವಿಶಂಕರ್, ಕಾಂಗ್ರೆಸ್ ಹಾಗೂ ಮಧುಜಿ ಮುದ್ದೇಗೌಡ ನಡುವೆ ಬಿಗ್ ಫೈಟ್ ನಡೀತಾ ಇದೆ. ಬಿಜೆಪಿ ಬಂಡಾಯ ಅಭ್ಯರ್ಥಿ ವಿನಯ್ ಸ್ಪರ್ಧೆ ಹಾಗಾದ್ರೆ ಕಂಟಕವಾಗುತ್ತದೆ ಬಿಜೆಪಿಗೆ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಕಾಡ್ತಾ ಇದೆ. ಕ್ಷೇತ್ರದಲ್ಲಿ ಫುಲ್ ಆಕ್ಟಿವ್ ಆಗಿರುವ ಜೆಡಿಎಸ್ ಅಭ್ಯರ್ಥಿ ರಾಮು ನೋಡಿ, ಈಗ ಇವತ್ತಿನಿಂದ ಬೆಳಗ್ಗೆ 8 ಗಂಟೆಯಿಂದ ಗುಂಡ್ಲುಪೇಟೆಯಲ್ಲಿ ದಕ್ಷಿಣ ಪದವೀಧರ ಕ್ಷೇತ್ರದ ಚುನಾವಣೆ ಆರಂಭವಾಗಿದೆ. ಮತದಾನ ಕೂಡ ತುಂಬಾ ಬಿರುಸಿನಿಂದ ನಡೀತಾ ಇದೆ. ಹಾಗಾದ್ರೆ ಇಲ್ಲಿ ಬಿಜೆಪಿಯ ಮೈವಿ ರವಿಶಂಕರ್, ಕಾಂಗ್ರೆಸ್ನ ಮಧುಜಿ ಮುದ್ದೇಗೌಡ ನಡುವೆ ಕೂಡ ಬಿಗ್ ಫೈಟ್ ನಡೀತಾ ಇದೆ. ಎಸ್, ಇದರಲ್ಲಿ ಯಾವ ಪಕ್ಷದ ಅಭ್ಯರ್ಥಿ ಗೆಲುವು ಸಾಧಿಸುತ್ತಾರೆ? ಹಾಗಾದ್ರೆ ಕ್ಷೇತ್ರದಲ್ಲಿ ಫುಲ್ ಆಕ್ಟಿವ್ ಆಗಿರುವ ಜೆಡಿಎಸ್ ಅಭ್ಯರ್ಥಿ ರಾಮು, ಈಗ ನೋಡ್ತಾ ಇದ್ದೀರಾ ಅಲ್ಲಿ ದೃಶ್ಯಗಳಲ್ಲಿ ಮತದಾನ ಬೆಳಗ್ಗೆ 8 ಗಂಟೆಯಿಂದಲೇ ಆರಂಭವಾಗಿದೆ. ನೋಡ್ತಾ ಇದ್ದೀರಾ ಈಗ ನಿರಂಜನ್ ಅವರೇ ಕೂಡ ಅಲ್ಲಿ ಮತದಾನ ಮಾಡ್ತಾ ಇದ್ದಾರೆ. ಗುಂಡ್ಲುಪೇಟೆಯ ಶಾಸಕ ಸಿಎಸ್ ನಿರಂಜನ್ ಕುಮಾರ್ ಮತದಾನ ಆರಂಭವಾಗಿದೆ. ಬೆಳಗ್ಗೆ 8 ಗಂಟೆಯಿಂದ ಆರಂಭವಾದ ಮತದಾನ ತುಂಬಾ ಹೇಗೆ ಅಂತಂದ್ರೆ ಇದು ಪದವೀಧರ ಕ್ಷೇತ್ರದ ಚುನಾವಣೆ ಇವತ್ತು ಬಹಳ ಬಿರುಸಿನಿಂದ ನಡೀತಾ ಇದೆ. ಬೆಳಿಗ್ಗೆ 8 ಗಂಟೆಯಿಂದನೂ ಪದವೀಧರರು ಬಂದು ಓಟ್ ಹಾಕುವಂಥದ್ರಲ್ಲಿ ಬಹಳ ಉತ್ಸುಕತೆಯಿಂದ ಭಾಗವಹಿಸ್ತಾ ಇದ್ದಾರೆ. ಈ ಬಾರಿ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯಾದಂಥ ಮೈ ವಿ ರವಿಶಂಕರ್ ಒಂದು ಉದ್ಭವವಾದಂಥ ಅಭ್ಯರ್ಥಿ ಅಂತೇಳಿ ಮತದಾರರಿಗೆ ಈಗಾಗಲೇ ಮನವರಿಕೆ ಆಗಿದೆ. ನಮ್ಮ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರು ಪ್ರತಿ ಮನೆ ಮನೆಗೂ ಹೋಗಿ ಭೇಟಿ ಮಾಡಿದ್ದಾರೆ, ಅವರಿಗೆ ಮನವರಿಕೆ ಮಾಡಿಕೊಂಡಿದ್ದಾರೆ. ಈ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಮಾಡ್ತಿರುವಂಥ ಕೆಲಸದ ಬಗ್ಗೆ ಒಂದು ವಿಶ್ವಾಸ ಮೂಡಿದೆ. ಇಡೀ ದೇಶದಲ್ಲಿ ಅವ್ರ ಬಗ್ಗೆ ಒಂದು ದೊಡ್ಡ ಗೌರವ ಇರೋದ್ರಿಂದ ಭಾರತೀಯ ಜನತಾ ಪಾರ್ಟಿಗೆ ಒಂದು ಪಕ್ಷದ ಬಗ್ಗೆ ಒಂದು ನಂಬಿಕೆ ಇದೆ, ವಿಶ್ವಾಸ ಇದೆ. ಎಸ್, ಈಗ ನೋಡ್ತಾ ಇದ್ದೀರಾ ದೃಶ್ಯಗಳಲ್ಲಿ ಬಹಳ ಬಿರುಸಿನಿಂದ ನಡೀತಾ ಇದೆ. ಬೆಳಗ್ಗೆ 8 ಗಂಟೆಯಿಂದ ಆರಂಭವಾದ ಮತದಾನ ಇದು. ನರೇಂದ್ರ ಮೋದಿ ಅವರು ಹಾಕಿರುವ ಕೆಲಸದ ಬಗ್ಗೆ ವಿಶ್ವಾಸ ವ್ಯಕ್ತಪಡಿಸ್ತಾ ಇದೆ. ಈಗ ಪ್ರತಿಯೊಬ್ಬರು ನಮ್ಮ ಕಾರ್ಯಕರ್ತರು ಮನೆ ಮನೆಗಳಿಗೆ ಹೋಗಿ ಭೇಟಿಯನ್ನ ಕೊಟ್ಟು ಮತದಾನದ ಬಗ್ಗೆ ಅವರು ಅಲ್ಲಿ ಮತ ಹಾಕ್ರಿ ಅನ್ನೋದು ಕೂಡ ಅಲ್ಲಿ ಒಂದು ಮನವಿ ಮಾಡಿದ್ರು. ಹೀಗಂತ ಅಲ್ಲಿ ಸಿಎಸ್ ನಿರಂಜನ್ ಕುಮಾರ್ ಹೇಳ್ತಾ ಇರೋದು.
ಎಸ್ ಇದರ ಬಗ್ಗೆ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಅವರು ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ ಶಿವಕುಮಾರ್ ಇದೀಗ ಇಲ್ಲಿ ಬಿಜೆಪಿಯ ಮೈವಿ ರವಿಶಂಕರ್ ಹಾಗೂ ಕಾಂಗ್ರೆಸ್ನ ಮಧುಜಿ ಮಾದೇಗೌಡ ನಡುವೆ ಬಿಗ್ ಟ್ವಿಸ್ಟ್ ನಡೀತಾ ಇದೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ಸ್ಮಿತಾ ಈ ದಕ್ಷಿಣ ಪದವೀಧರ ಕ್ಷೇತ್ರದ ಗುಂಡುಪೇಟೆಯಲ್ಲಿ ಈ ಮುಂಜಾನೆ 8 ಗಂಟೆಯಿಂದ ಮತದಾನ ಪ್ರಾರಂಭವಾಗಿದೆ ಇಲ್ಲಿ ಗಮನಿಸಬೇಕಾದ ಅಂಶ ಏನು ಅಂದ್ರೆ ಕಾಂಗ್ರೆಸ್ ಅಭ್ಯರ್ಥಿ ಮಧುಜಿ ಮಾದೇಗೌಡ ಮತ್ತು ಬಿಜೆಪಿಯ ಮೈವಿ ರವಿಶಂಕರ್ ಅವರ ನಡುವೆನೆ ಬಿಗ್ ಫೈಟ್ ನಡೆಯತಾ ಇದೆ ಅಂತಾನೆ ಹೇಳಬಹುದು ಯಾಕಂದ್ರೆ ಜೆಡಿಎಸ್ ರಾಮು ಅವರು ಅಷ್ಟೊಂದು ಪ್ರಭಾವ ಬೀರದೇ ಇದ್ರೂ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಆಗಬಹುದು ಆದ್ರೆ ಮೈವಿ ರವಿಶಂಕರ್ ಮತ್ತೆ ಮಧುಜಿ ಮಾದೇಗೌಡ ಅವರ ನಡುವೆ ಬಿಗ್ ಫೈಟ್ ನಡೆಯತದೆ ಯಾಕಂದ್ರೆ ಇಬ್ರು ಒಳ್ಳೆ ಈಗ ವಿರೋಧ ಪಕ್ಷ ಕಾಂಗ್ರೆಸ್ ಇರಬಹುದು ಕಾಂಗ್ರೆಸ್ ಅಭ್ಯರ್ಥಿ ಅವರು ವಿಪಕ್ಷದ ಅಭ್ಯರ್ಥಿ ಬಿಜೆಪಿ ಅವರು ಮೈವಿ ರವಿಶಂಕರ್ ಅವರಿಗೆ ಸ್ಥಳೀಯ ಶಾಸಕರದ ಸಿಎಸ್ ನಿರಂಜನ್ ಕುಮಾರ್ ಅವರ ಶಕ್ತಿ ಇದೆ ಹಾಗಾಗಿ ಪದವೀಧರರ ಮನಸೆಳೆಯುವಲ್ಲಿ ನಿರಂಜನ್ ಕುಮಾರ್ ಭಾಗಶಃ ಯಶಸ್ವಿ ಆಗಿರಬಹುದು ಆ ಹಿನ್ನೆಲೆಯಲ್ಲಿ ಮಧು ಮೈವಿ ರವಿಶಂಕರ್ ಅವರಿಗೆ ಏನಾದರೂ ಗೆಲುವಿನ ಆದಿ ಸುಗಮವಾಗಬಹುದು ಅನ್ನೋ ಒಂದು ಮಾತುಗಳು ಈ ರಾಜ್ಯದೊಳಗೆ ಕೇಳಿ ಬರ್ತಾ ಇದೆ ಒಟ್ಟಿನಲ್ಲಿಗ ಬಿಜೆಪಿಯಿಂದ ಮೈವಿ ರವಿಶಂಕರ್ ಅವರ ಗೆಲುವು ಸಾಧ್ಯತೆ ಇದೆ ಅಂತಂಗಾಯ್ತು ಇಲ್ಲಿ ಗೆಲುವು ಮೈವಿ ರವಿಶಂಕರ್ ಅವರ ಗೆಲುವು ಸಾಧ್ಯತೆ ಹೆಚ್ಚಿದೆ ಅನ್ನೋಕ್ಕಿಂತ ಈಗ ನೋಡಿ ನೀವು ಗಮನಿಸಬೇಕಾದ ಅಂಶ ಏನು ಅಂದ್ರೆ ಬಿಜೆಪಿಯ ಬಂಡಾಯ ಅಭ್ಯರ್ಥಿಯಾದ ವಿನಯ್ ಅವರು ಈಗ ಗುಂಡ್ಲುಪೇಟೆ ಕ್ಷೇತ್ರದಲ್ಲಿ ತುಂಬಾ ಆಕ್ಟಿವ್ ಆಗಿದ್ದಾರೆ ಅದರ ಜೊತೆ ನೋಡಿ ಈಗ ಜೆಡಿಎಸ್ ರಾಮು ಅವರು ಇದ್ದಾರೆ ಈಗ ಎಸ್ಸಿಪಿ ಅವರ ಒಂದು ರಹಮತ್ತುಲ್ಲಾ ಖಾನ್ ಅವರು ಅವರೂ ರಫಾತುಲ್ಲಾ ಖಾನ್ ಅವರು ಈಗ ಫೈಟ್ ಮಾಡಿದ್ದಾರೆ ಇದು ಅದನ್ನ ಬಿಟ್ಟರೆ ದಕ್ಷಿಣ ಪದ ಕ್ಷೇತ್ರ ಪರಿಷತ್ ಚುನಾವಣೆಗೆ ಸರ್ ರಾಜ್ಯ ರೈತ ಸಂಘ ದಲಿತ ಸಂಘರ್ಷ ಸಮಿತಿ ಸಂಘಟನೆ ಒಕ್ಕೂಟದ ಅಭ್ಯರ್ಥಿ ಆದಂತ ಪ್ರಸನ್ನಯ್ಯನ್ ಗೌಡ ಅವರು ಇದ್ದಾರೆ ಇದರಲ್ಲಿ ಮತದಾರರು ಯಾವುದಲ್ಲ ಒಂದು ಸ್ವಲ್ಪ ಏರುಪೇರಾದ್ರೂ ಮಧುಜಿ ಮಾದೇಗೌಡ ಅವ್ರಿಗೂ ಎಫೆಕ್ಟ್ ಆಗುತ್ತೆ ಮೈವಿ ರವಿಶಂಕರ್ ಅವ್ರಿಗೂ ಎಫೆಕ್ಟ್ ಆಗುತ್ತೆ ಸ್ಮಿತಾ ಇಲ್ಲ ಹಾಗಿದ್ರೆ ಇಲ್ಲಿ ಬಂಡಾಯ ಅಭ್ಯರ್ಥಿ ವಿನಯ್ ಸ್ಪರ್ಧೆ ಕೂಡ ಇಲ್ಲಿ ಕಂಟಕವಾಗುತ್ತಾ ಹಾಗಾದ್ರೆ ಬಿಜೆಪಿಗೆ ಇದು ಖಂಡಿತ ಸ್ಮಿತಾ ಈಗ ವಿನಯ್ ಅವರು ಏನಂದ್ರೆ ವಿನಯ್ ಅವರದು ಆಟಿಟ್ಯೂಡ್ ಗಮನಿಸಬೇಕಾದ್ರೆ ಈ ಕ್ಷೇತ್ರದಲ್ಲಿ ಮತದಾರರ ಜೊತೆ ತುಂಬಾ ಬಾಂಧವ್ಯದಲ್ಲಿ ಅಂದ್ರೆ ಸ್ವಲ್ಪ ಟಚ್ ಅಲ್ಲಿ ಇದ್ದಾರೆ ಎಲ್ಲಾ ಮತದಾರರ ಜೊತೆ ಮಾತುಕತೆ ಇರಬಹುದು ಮತ್ತೆ ಬಂದು ಅವರು ಕ್ಷೇತ್ರದಲ್ಲಿ ಬಂದಾಗ ಪದವೀಧರ ಮತದಾರರನ್ನ ಭೇಟಿ ಆಗೋದು ಇದೆಲ್ಲ ಒಂದು ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಆಗ್ಬಹುದು ಮೈವಿ ರವಿಶಂಕರ್ ಅವರಿಗೆ ಓಕೆ ಶಿವಕುಮಾರ್ ತಮ್ಮ ಮಾಹಿತಿಗೆ ಧನ್ಯವಾದಗಳು ಇದೀಗ ಹೇಳ್ತಾ ಇದ್ರು ನರೇಂದ್ರ ಮೋದಿ ಅವರು ಹಾಕಿರುವ ಕೆಲಸದ ಬಗ್ಗೆ ಇಲ್ಲಿ ವಿಶ್ವಾಸ ವ್ಯಕ್ತಪಡಿಸಿದೆ ಹಾಗೆ ನಮ್ಮ ಕಾರ್ಯಕರ್ತರು ಕೂಡ ಪ್ರತಿಯೊಂದು ಮನೆಗೆ ಹೋಗಿ ಕೂಡ ಅಲ್ಲಿ ಮನವಿಯನ್ನ ಮಾಡಿದ್ದಾರೆ ಹಾಗೆ ಇದರ ಹಿನ್ನೆಲೆಯಲ್ಲಿ ಬಿಜೆಪಿಯ ಮೈವಿ ರವಿಶಂಕರ್ ಅವರ ಗೆಲುವು ಕೂಡ ಇಲ್ಲಿ ಸ್ವಲ್ಪ ಮಟ್ಟಿಗೆ ಕಾಣಿಸ್ತಾ ಇದೆ ಸಾಧ್ಯತೆ ಇದೆ ಅಂತ ನಮ್ಮ ಪ್ರತಿನಿಧಿ ಕೂಡ ಹೇಳಿದ್ರು ಕಾದು ನೋಡ್ಬೇಕಿದೆ ಯಾವ ಪಕ್ಷದ ಅಭ್ಯರ್ಥಿ ಇಲ್ಲಿ ಗೆಲ್ತಾರೆ ಅನ್ನೋದು ನೋಡಿ ಇನ್ನೊಂದ್ಸಲ ನೋಡಿ ಚೆಕ್ ಮಾಡಿ